ಫ್ರೆಂಡ್ಸ್, ನಾವು ಪ್ರತಿದಿನ ಹಾಕುವಂತ ಗವರ್ಮೆಂಟ್ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನ ಆದಷ್ಟು ಬೇಗ ಪಡೀಲಿಕ್ಕೆ ನಮ್ಮ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ನಾವು ಕಳಿಸುವಂತ ವಿಡಿಯೋಗಳನ್ನ ಆದಷ್ಟು ಬೇಗ ನೋಟಿಫಿಕೇಶನ್ ಮೂಲಕ ಪಡೀಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು, ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಅರ್ಜಿಯನ್ನ ಕರೆಯಲಾಗಿದೆ. ಈ ಅರ್ಜಿಯ ನೋಟಿಫಿಕೇಶನ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಈ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ಸೊ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಏನು ಜಾಹೀರಾತು ಏನು ಪ್ರಕಟಣೆ ಮಾಡಲಾಗಿದೆ. ಈ ಜಾಹೀರಾತಿನ ಕುರಿತಾಗಿ ಅಪ್ಲಿಕೇಶನ್ ಅನ್ನು ನೀವು ಆನ್ಲೈನ್ ಮೂಲಕ ತುಂಬಿ ಸೊ ಜಾಬ್ ಏನು ರಿಕ್ರೂಟ್ಮೆಂಟ್ ಅಪ್ಲೈ ಮಾಡಬಹುದು. ಈ ವಿವಿಧ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿ ವಿಂಗಡಾಗಿದೆ. ಇತರೆ ಹುದ್ದೆಗೆ 500, ಮಹಿಳಾ ಹುದ್ದೆಗೆ 825, ಗ್ರಾಮೀಣ ಅಭ್ಯರ್ಥಿ 626, ಮಾಜಿ ಸೈನಿಕ ಹುದ್ದೆಗೆ 251, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 126, ಯೋಜನಾ ನಿರಾಶ್ರಿತರಿಗೆ 126. ಸೊ ಒಟ್ಟು ಬಂದ್ಬಿಟ್ಟು 7500. ಇನ್ನು ಚಾಲಕ ಪರಿಶಿಷ್ಟ ಜಾತಿ ಇವರಿಗೆ, ಮಾಜಿ ಸೈನಿಕರಿಗೆ 40 ಹುದ್ದೆಗಳು, ಯೋಜನಾ ನಿರಾಶ್ರಿತರಿಗೆ 15, ಒಟ್ಟು 55 ಹುದ್ದೆಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಇನ್ನು ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಈ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ. ಇತರೆ 62 ಹುದ್ದೆ, ಮಹಿಳಾ 59 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 50 ಹುದ್ದೆ, ಮಾಜಿ ಸೈನಿಕರಿಗೆ 56 ಹುದ್ದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 10 ಹುದ್ದೆ, ಯೋಜನಾ ನಿರಾಶ್ರಿತರಿಗೆ 22 ಹುದ್ದೆ. ಟೋಟಲ್ ಬಂದ್ಬಿಟ್ಟು 259. ಇನ್ನು ವಿದ್ಯಾರ್ಥಿ ಬಂದ್ಬಿಟ್ಟು ಚಾಲಕ ಹುದ್ದೆಗೆ SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕು. ಅದು ಸ್ಪೆಷಲಿ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾದ SSLC ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕಾಗಿರುತ್ತೆ. ನೀವು ಮುಕ್ತ ವಿಶ್ವವಿದ್ಯಾನಿಲಯದಿಂದ ಏನಾದರೂ SSLC ಮಾಡಿದರೆ ನೀವು ಅರ್ಹತೆಯನ್ನು ಹೊಂದಿರುವುದಿಲ್ಲ. ಸೊ ಅದೇ ರೀತಿಯಾಗಿ ಚಾಲ್ತಿಯಲ್ಲಿರುವ ಭಾರಿ ಸರಕು ಸಾಗಾಣಿಕೆ ವಾಹನ ಅಂದರೆ HTV ಚಾಲನಾ ಪರವಾನಿಗೆ ಹೊಂದಿ ಕನಿಷ್ಠ 2 ವರ್ಷಗಳಾದರೂ ಆಗಿರಬೇಕು. ಸೊ ಅದರ ಜೊತೆಗೆ ನೀವು ಪ್ರಯಾಣಿಕರನ್ನ ಹೊತ್ತು ವಾಹನಗಳನ್ನು ಚಲಿಸಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಏನು PSV ಬ್ಯಾಡ್ಜನ್ನು ಹೊಂದಿರಬೇಕಾಗಿರುತ್ತೆ. ಅದೇ ರೀತಿಯಾಗಿ ಚಾಲಕ ಕಂ ನಿರ್ವಾಹಕ ಹುದ್ದೆಗೂ ಕೂಡ ಸೊ ನೀವು SSLC ಕಂಪ್ಲೀಟ್ ಹೊಂದಿರಬೇಕು. SSLC ಅಥವಾ ತತ್ಸಮಾನ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರಬೇಕು. ಇದು ಕೂಡ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾದ SSLC ಪರೀಕ್ಷೆಯಲ್ಲಿ ನೀವು ತೇರ್ಗಡೆ ಹೊಂದಿ ನಿಮ್ಮಲ್ಲಿ ಏನಿರಬೇಕು, ಸರ್ಟಿಫಿಕೇಟ್ ಇರಬೇಕು. ಅದೇ ಮುಕ್ತ ವಿಶ್ವವಿದ್ಯಾನಿಲಯದಿಂದ ನೀವೇನಾದರೂ SSLC ಮಾಡಿದರೆ ನಿಮಗೆ ಅರ್ಹತೆ ಇರುವುದಿಲ್ಲ. ಅದೇ ರೀತಿಯಾಗಿ ಚಾಲ್ತಿಯಲ್ಲಿರುವ ಸರಕು ಸಾಗಾಣಿಕಾ ವಾಹನ HTV ಚಾಲನಾ ಪರವಾನಿಗೆ ಹೊಂದಿ 2 ವರ್ಷಗಳಾದರೂ ನೀವು ಆಗಿರಬೇಕು. ಸೊ ಅದೇ ರೀತಿಯಾಗಿ ನೀವು PSV ಕರ್ನಾಟಕ PSV ಬ್ಯಾಡ್ಜನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ಫಿಸಿಕಲ್ಗೆ ಬಂದರೆ ಪುರುಷರಿಗೆ ಎತ್ತರ ಬಂದ್ಬಿಟ್ಟು 163 ಸೆಂಟಿಮೀಟರ್ ಇರಬೇಕಾಗುತ್ತೆ, ತೂಕ ಬಂದ್ಬಿಟ್ಟು 55 kg. ಮಹಿಳಾ ಅಭ್ಯರ್ಥಿಗಳಿಗೆ 153 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು, ಅದೇ ರೀತಿಯಾಗಿ 50 kg ತೂಕವನ್ನು ಹೊಂದಿರಬೇಕು. ಇನ್ನು ವಯೋಮಿತಿ, ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಏನು ಅರ್ಜಿಯನ್ನು ಕರೆಯಲಾಗಿದ್ದು ಕೊನೆಯ ದಿನಾಂಕದಂದು ಅಂದರೆ ಏನು ಕನಿಷ್ಠ 24 ವರ್ಷನಾದರೂ ನೀವು ತುಂಬಿರಬೇಕು. ಅದೇ ರೀತಿಯಾಗಿ ನೀವು ಇನ್ನು ಏನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಸೊ ಪರಿಶಿಷ್ಟ ಜಾತಿ ಪಂಗಡ ವರ್ಗ 1 ಇವರಿಗೆ 40 ವರ್ಷ ನಿಗದಿಪಡಿಸಲಾಗಿದೆ. ಪ್ರವರ್ಗ 2A 2B 3A 3B ದವರಿಗೆ 38 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ಇಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 35 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. ಸೊ ಈ ಹುದ್ದೆಗೆ ನಿಗದಿಪಡಿಸಿದಂತಹ ಒಂದು ಶುಲ್ಕ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಶಕ್ತ ಮಾಜಿ ಸೈನಿಕ ಅವಲಂಬಿತರಿಗೆ ಸೊ 300 ರೂಪಾಯಿಗಳನ್ನು ಅರ್ಜಿ ಶುಲ್ಕವನ್ನು ಇಡಲಾಗಿದೆ. ಇನ್ನು ವರ್ಗ 2A 2
2B, 3A, 3B ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿನ ನಿಗದಿಪಡಿಸಲಾಗಿದೆ. ಸೊ ಈ ಏನು ಅರ್ಜಿ ಶುಲ್ಕವನ್ನು ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ, ಹಾಕಿದ ನಂತರ ನೀವು ಅಲ್ಲಿ ಚಾನಲ್ ಬರುತ್ತೆ, ಆ ಚಾನಲನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೊ ಅದನ್ನು ಕಂಪ್ಯೂಟರೈಸ್ಡ್ ಪೋಸ್ಟ್ ಆಫೀಸಲ್ಲಿ ನೀವು ಈ ಏನು ಅರ್ಜಿ ಶುಲ್ಕವನ್ನು ತುಂಬಬಹುದಾಗಿದೆ. ಇನ್ನು ಅರ್ಜಿಯನ್ನ ಹಾಕ್ಲಿಕ್ಕೆ ಇರುವಂತಹ ಒಂದು ವಿಧಾನ ಯಾವ ರೀತಿಯಾಗಿದೆ ಅಂದ್ರೆ, ಸೊ ನೀವು www.nwkrtc.in ಗೆ ಹೋದ್ರೆ ಅಲ್ಲಿ ನೋಟಿಫಿಕೇಶನ್ ಬ್ಲಿಂಕ್ ಆಗ್ತಿರ್ತಾರೆ, ಅದರಲ್ಲಿ ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ನೀವು ರಿಜಿಸ್ಟ್ರೇಷನ್ಗೆ ರಿಕ್ವೆಸ್ಟ್ ಅನ್ನ ಕೇಳ್ತಾರೆ, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ತುಂಬಬೇಕಾಗತ್ತೆ, ಅಂದ್ರೆ ಆನ್ಲೈನ್ ಮೂಲಕ ತುಂಬಬೇಕಾಗತ್ತೆ. ಸೊ ಇದು ಪ್ರಾರಂಭವಾಗುವಂತ ದಿನಾಂಕ ಬಂದ್ಬಿಟ್ಟು 10/12/2019 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 8/1/2020 ಅಲ್ಲಿವರೆಗೂ ಈ ವೆಬ್ಸೈಟ್ ಅನ್ನು ತೆರೆಯಲಾಗಿರುತ್ತೆ. ಅನಂತರ ಅದನ್ನ ಕ್ಲೋಸ್ ಮಾಡಲಾಗುತ್ತೆ, ಅಂದ್ರೆ ಸಾಯಂಕಾಲ ಸೊ 17:30 ಅಂದ್ರೆ 5:30 ತನಕ ಓಪನ್ ಅನ್ನ ಇಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಸೊ ಆಯ್ಕೆಯ ವಿಧಾನ ಬಂದ್ಬಿಟ್ಟು ನೀವೇನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅದರ ಆಧಾರದ ಮೇಲೆ ಅವ್ರು ನಿಮಗೆ ದಾಖಲಾತಿಯ ವೆರಿಫಿಕೇಶನ್ಗೋಸ್ಕರ ಕರಿಬಹುದು, ಅಥವಾ ದೈಹಿಕ ಅರ್ಹತೆಯ ಪರಿಶೀಲನೆಗೋಸ್ಕರ ಕರೀತಾರೆ, ಮತ್ತು ಚಲನಾ ವೃತ್ತಿ ಪರೀಕ್ಷೆಗೋಸ್ಕರ ಅವ್ರು ನಿಮ್ಮನ್ನ ಕರೀತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಅವೆಲ್ಲ ಮಾಹಿತಿಗಳನ್ನ ಕನ್ಸಿಡ್ರೇಷನ್ ಮಾಡ್ಕೊಂಡ್ಬಿಟ್ಟು ಅವ್ರು ನಿಮಗೆ ಒಂದು ಪತ್ರವನ್ನ ನಿಮಗೆ ರವಾನಿಸ್ತಾರೆ. ಸೊ ಆ ಪತ್ರವನ್ನ ನಿಮಗೇನು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಗೇನು ಒಂದು ಸಂಖ್ಯೆಯನ್ನ ಕ್ರಮಸಂಖ್ಯೆಯನ್ನ ಕೊಟ್ಟಿರ್ತಾರಲ್ಲ, ಆ ಕ್ರಮಸಂಖ್ಯೆಯನ್ನ ಮತ್ತೆ ನಿಮ್ದು ಜನ್ಮ ದಿನಾಂಕವನ್ನ ಅದರಲ್ಲಿ ಹಾಕ್ಬಿಟ್ಟು ಸೊ ನೀವು ಲಾಗಿನ್ ಆಗಿದ್ದೇಕಾದ್ರೆ ಸೊ ನಿಮ್ಗೆ ಆ ಪತ್ರವನ್ನ ನೀಡಲಾಗುತ್ತೆ. ಆ ಪತ್ರದಲ್ಲಿ ಏನೇನು ಇರುತ್ತಂದ್ರೆ, ಸೊ ನೀವು ಪರೀಕ್ಷೆಗೆ ಹಾಜರಾಗಬೇಕಾದಂತಹ ದಿನಾಂಕ, ಸ್ಥಳ ಮತ್ತು ಯಾವ್ಯಾವ ದಾಖಲಾತಿಗಳನ್ನ ನೀವು ಆ ಪರೀಕ್ಷೆಗೆ ಅಂದ್ರೆ ಪರಿಶೀಲನೆಗೆ ಒಯ್ಯಬೇಕಾಗಿರುತ್ತೆ ಅನ್ನುವ ಡೀಟೇಲ್ ಇನ್ಫಾರ್ಮೇಶನ್ ಆ ಏನು ಕರಪತ್ರದಲ್ಲಿ ಮುದ್ರಿಸಲಾಗಿರುತ್ತದೆ. ಇನ್ನು ಪರೀಕ್ಷಾ ವಿಧಾನಗಳು ಈ ರೀತಿಯಾಗಿವೆ. ಬಸ್ ಎಸ್ ಅಂದ್ರೆ ಎಸ್ ರಿವರ್ಸ್ ಅಲ್ಲಿ ಚಲಾಯನ ಮಾಡಲಿಕ್ಕೆ 3 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಬಸ್ ಹಿಮ್ಮುಖ ಚಲಿಸಲಿಕ್ಕೆ ಅಂದರೆ ರಿವರ್ಸ್ ಪಾರ್ಕಿಂಗ್ಗೆ ನಿಲುಗಡೆ ಮಾಡುವುದು, ಸೊ ಇದಕ್ಕೆ 1 ನಿಮಿಷ ಕಾಲಾವಕಾಶ ನೀಡಲಾಗಿರುತ್ತೆ. ಸೊ ಅಪ್ ಗ್ರೇಡಿಯಂಟ್ ಅಂದರೆ ಬಸ್ಸನ್ನು ಎರಿಗೆ ನಿಲ್ಲಿಸ್ಬಿಟ್ಟು ಮುಂದೆ ಚಲಿಸುವಂತಹ ಒಂದು ಪರೀಕ್ಷೆ ಇರುತ್ತೆ. ಸೊ ಇದಕ್ಕೆ ಯಾವುದೇ ಸಮಯ ಅವಕಾಶ ಇರುವುದಿಲ್ಲ, ಅಂದರೆ ನೀವು ಒಂದಿಷ್ಟು ನಿಮ್ಮ ಕಾಲಾವಕಾಶ ಎಕ್ಸ್ಟ್ರಾ ಕಾಲಾವಕಾಶ ನೀವು ತಗೊಬೋದು. ಅರ್ಹ ವಿದ್ಯಾರ್ಥಿಗಳಿಗೆ ಮೊದಲು ತರಬೇತಿಯನ್ನು ನೀಡಲಾಗಿರುತ್ತೆ. ನಿಮ್ಮ ತರಬೇತಿಯ ಅವಧಿ ಮತ್ತು ಏನು ಬಡ್ತಿಯ ವಿವರ ಈ ರೀತಿಯಾಗಿದೆ. ಸೊ 2 ವರ್ಷಗಳ ಕಾಲ ಅವರು ತರಬೇತಿಯನ್ನು ನೀಡಲಾಗುತ್ತೆ, ಅಂದರೆ ಟ್ರೈನಿ ಅಂತ ತುಂಬ್ಕೊತಾರೆ, ಅದಾದ ನಂತರ ಕನ್ಫರ್ಮೇಷನ್ ಮಾಡ್ಕೊತಾರೆ. ಏನು ಟ್ರೈನಿಂಗಲ್ಲಿ ನಿಮಗೆ ಚಾಲಕ ಹುದ್ದೆಗೆ 10,000 ತರಬೇತಿ ಭತ್ತೆಯನ್ನು ನೀಡ್ತಾರೆ, ಚಾಲಕ ಕಂ ನಿರ್ವಾಹಕರಿಗೆ 9,100 ರೂಪಾಯಿಗಳನ್ನು ನೀಡ್ತಾರೆ. ಸೊ ಇನ್ನು ಅದಾದ ನಂತರ ಕನ್ಫರ್ಮೇಷನ್ ಆದಮೇಲೆ ಸೊ ವೇತನ ಶ್ರೇಣಿ ಈ ರೀತಿಯಾಗಿ ಅವರು ನೀಡಲಾಗುತ್ತೆ. ಸೊ ಇದೆಲ್ಲ ಈ ಏನು ಚಾಲಕ ಮತ್ತು ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಕುರಿತಾದಂಥ ಡೀಟೇಲ್ ಇನ್ಫಾರ್ಮೇಷನ್. ಈ ಹುದ್ದೆಗೆ ನೀವು ಅರ್ಹರಾಗಿದ್ದರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕು. ನೀವು ಇದಕ್ಕೆ ಅರ್ಹರಾಗದೇ ಇದ್ದರೆ ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅವ್ರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.